ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನ ಭಗವಂತನ ಮುಂದೆ ನಿಷ್ಠೆಯಿಂದ ಬೇಡ್ಕೊಳ್ಳಿ. ಅದೇನಾದರೂ ಒಲಿಯೋ ಹಾಗಿದ್ರೆ ಅದ್ರ ಫಲ ಈಗಲೇ ಗೊತ್ತಾಗುತ್ತೆ. ದೇವ್ರೆ, ಇಷ್ಟು ದಿನ ಯಾವ ಹುಡುಗಿಗೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಡ್ತಾ ಇದ್ನೋ ಆ ನನ್ನ ಕಣ್ಣಿನ ಹುಡುಗಿ ಎಲ್ಲಿದ್ರೂ ಆದಷ್ಟು ಬೇಗ ನನ್ನ ಮುಂದೆ ಬರೋ ಹಾಗೆ ಮಾಡಪ್ಪ. ದೇವ್ರೆ, ಯಜಮಾನ್ರು ಅವ್ರ ಕಣ್ಣಿನ ಹುಡುಗಿ ಬಗ್ಗೆನೆ ಬೇಡ್ಕೊಂಡಿರ್ತಾರೆ ಅಂತ ನಂಗೆ ಗೊತ್ತು. ಆದರೆ ಸದ್ಯದ ಸ್ಥಿತಿಲಿ ನನಗೆ ಅದಕ್ಕಿಂತ ಮುಖ್ಯವಾಗಿ ಅರ್ಸನ್ ಕೋಟೆಗೆ ಬಂದಿರೋ ಗಂಡಾಂತರ ತಪ್ಪಬೇಕು. ಇದೇ ನನ್ನ ಕೋರಿಕೆ ದೇವ್ರೆ. ಹೇಗಾದರೂ ಮಾಡಿ ಅರ್ಸನ್ ಕೋಟೆಯವ್ರನ್ನ ಕಾಪಾಡು. ನಾನು ಹೇಳಲಿಲ್ವಾ ಏನಾದರೂ ಒಂದು ದಾರಿ ಇದ್ದೇ ಇರುತ್ತೆ ಅಂತ? ಈಗಲಾದರೂ ನಂಬ್ತೀರಾ? ಹಾಂ ಪಾರ್ವತಿ, ಖಂಡಿತ ನಂಬ್ತೀನಿ. ಹಾಗಾದರೆ ನನ್ನ ಕಣ್ಣಿನ ಹುಡುಗಿ ಸಿಗ್ತಾಳೆ ಅಂತ ನಾನು ಆಸೆ ಇಟ್ಕೊಳ್ಳೋದ್ರೆ ತಪ್ಪಿಲ್ಲ ಅಲ್ವಾ? ಖಂಡಿತ ತಪ್ಪಿಲ್ಲ. ನಿಮ್ಮ ಆಸೆ ಈಡೇರೋ ಸಮಯ ಹತ್ತಿರ ಬಂದಿದೆ. ಬಲಗಡೆಯಿಂದ ಪ್ರಸಾದ ಆಗಿದೆ, ತಗೊಳ್ಳಿ. ನಂಬಿದವ್ರನ್ನ ಆ ಭಗವಂತ ಯಾವತ್ತೂ ಕೈ ಬಿಡಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದು ಖಂಡಿತ ಈಡೇರುತ್ತೆ. ಏ ಪ್ರವೀಣ, ಅವನ್ನ ಬಿಡ್ಬೇಡಿ. ನೀವೇನು ಗಾಬರಿ ಆಗ್ಬಿಡಿ ಮೇಡಮ್, ಅವನ್ ಕಥೆನ ಇವತ್ ಮುಗಿಸ್ತೀವಿ. ಮಾತ್ ಕೊಟ್ಟಿದ್ಯಾ? ಮಾತ್ ತಪ್ಪಿದ್ರೆ ಗೊತ್ತಲ್ಲ. ಇಲ್ಲ ಮೇಡಮ್, ನಮ್ ತಾಯಣೆಗೂ ಕೊಟ್ಟ ಮಾತ್ ನಾವು ಉಳಿಸ್ಕೊತೀನಿ. ಇನ್ನೂ ಏನ್ ಅಲ್ಲೇ ನಿಂತಿದ್ಯಾ? ಓಡು. ಆಯ್ತು ಮೇಡಮ್. ಈ ಸಂದರ್ಭದಲ್ಲಿ ನನ್ನ ಅತ್ತೆಗೆ ಹೇಗೆ ಹೇಳಿ? ದೇವ್ರೆ, ಪ್ರೀತುಗೆ ಏನೂ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕು. ಇನ್ನ ಈ ವ್ರತದ ಕೊನೆಯ ಭಾಗವಾಗಿ ಒಂದು ಕೆಲಸ ಉಳ್ಕೊಂಡಿದೆ. ಅದನ್ನು ಮಾಡಿ ಮುಗಿಸಿದ್ರೆ ಈ ವ್ರತ ಸಂಪೂರ್ಣ ಆಗುತ್ತೆ. ಅದೇನು ಅಂತ ಹೇಳಿ ಅರ್ಚಕರೇ, ಮಾಡ್ತೀನಿ. ಇಬ್ರು ಬಟ್ಟೆ ಬದಲಿಸ್ಕೊಂಡು ಬಂದು ದೇವರ ನೈವೇದ್ಯ ಸ್ವೀಕಾರ ಮಾಡಿದ್ರೆ ಆಗ ಈ ವ್ರತ ಪೂರ್ಣ ಆಗುತ್ತೆ. ಆಯ್ತು ಅರ್ಚಕರೆ, ಈಗಲೇ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ಬರ್ತೀನಿ. ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು ಅರ್ಚಕರೆ. ದಾರಿ ತೋರಿಸೋನು, ಗುರಿ ಮುಟ್ಸೋನು ಎಲ್ಲ ಅವನೇ ಕಣಮ್ಮ. ಇದರಲ್ಲಿ ನಂದೇನಿದೆ? ಒಳ್ಳೇದಾಗಿ.
ಅಲ್ಲಮ್ಮ ಪಾರ್ವತಿ, ನಿಮ್ಮ ಯಜಮಾನ್ರಲ್ಲಮ್ಮ ಬರ್ತಾ ಇದ್ದಾರೆ. ಅರ್ಚಕ್ರೆ ಅಲ್ಲಮ್ಮ ಪಾರ್ವತಿ, ಮನಸ್ಸಲ್ಲಿ ಇಷ್ಟೆಲ್ಲ ದುಗುಳ ಇಟ್ಕೊಂಡು ಸದಾ ನಗ್ತಾ ಇರ್ತೀಯಲ್ಲೇ ತಾಯಿ, ನೀನೇನು ಮೆಟ್ಲೇಬೇಕಮ್ಮ. ನೊಂದಿರೋ ಮನಸ್ಸಿನ ಮುಂದೆ ನಾವು ದುಃಖ ತೋರಿಸ್ಕೊಂಡ್ರೆ ಅವ್ರಿಗೂ ಬೇಜಾರಾಗತ್ತಲ್ವ ಅರ್ಚಕ್ರೆ? ನಿನ್ನ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ನಿನ್ನಂತ ಒಳ್ಳೆ ಹುಡುಗಿ ಅರಸನ್ ಕೋಟೆಯಲ್ಲಿ ಇರೋದು ಅವ್ರ ಪುಣ್ಯ. ಕರೆಕ್ಟಾಗಿ ಹೇಳಿದ್ರಿ ಅರ್ಚಕ್ರೆ, ಪಾರ್ವತಿ ನಮ್ಮಲ್ಲಿರೋದು ನಮ್ಮ ಪುಣ್ಯ. ಇಬ್ರು ಎದ್ರ ಬದ್ರು ಕೂತ್ಕೊಳ್ಳಿ. ಅರ್ಚಕ್ರೆ, ಈ ಪ್ರಸಾದ ನನಗ ಪಾರ್ವತಿಗ? ನಿಮ್ಮಿಬ್ಬರಿಗೂ ಕಣಪ್ಪ. ಹೌದಾ? ಒಂದೇ ಎಲೆ ಇದೆ. ಇಬ್ರು ಒಟ್ಟಿಗೆ ಒಂದೇ ವ್ರತ ಮಾಡಿರೋದ್ರಿಂದ ಈ ಪ್ರಸಾದನು ಇಬ್ರು ಒಟ್ಟಿಗೆ ಸ್ವೀಕಾರ ಮಾಡ್ಬೇಕಪ್ಪ. ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಈ ಪ್ರಸಾದನ ಪೂರ್ತಿ ಸ್ವೀಕಾರ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಟ್ಟು ಹೇಳ್ಬಾರ. ಯಾಕಂದ್ರೆ ಒಳ್ಳೆ ಕೆಲಸಕ್ಕೆ ದೇವ್ರ ಸಹಾಯ ಹೇಗಿರುತ್ತೋ ಹಾಗೆ ದೇವರ ಹರಕೆಗಳಿಗೆ ಕೆಟ್ಟ ಶಕ್ತಿಗಳ ವಿಘ್ನವೂ ಇರುತ್ತೆ. ಅದಕ್ಕೆ ಮೊದಲೇ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ. ಇಬ್ರು ಪ್ರಸಾದ ಸ್ವೀಕರಣೆ ಮಾಡಿ ಬಾಪ್ಪ. ಮಾಡಿರೋ ಈ ತರ ಸೃಷ್ಟಿ ಇಂಥ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ ಯಜಮಾನ್ರೆ. ಈಗಿಬ್ರು ಬೇರೆ ಬೇರೆ ತಿನ್ಬೋದು. ಏನಿದು, ಉತ್ತರ ದಕ್ಷಿಣ? ನಿಮಗೆ ಅನುಕೂಲ ಆಗ್ಲಿ ಅಂತ ಹೀಗೆ ಮಾಡಿದೆ ಯಜಮಾನ್ರೆ. ಪಾರ್ವತಿ, ಅರ್ಚಕರು ಹೇಳಿದ್ರು ತಾನೆ ಒಂದೇ ಎಲೆಯಲ್ಲಿ ತಿನ್ಬೇಕು ಅಂತ. ಮತ್ತೆ ಯಾಕೆ ಈ ಭೇದ ಭಾವ? ನನಗೋಸ್ಕರ ನನ್ನ ಜೊತೆನೆ ವ್ರತ ಮಾಡಿರೋ ಒಬ್ಳು ಒಳ್ಳೆ ಸ್ನೇಹಿತೆ ಜೊತೆ ಒಂದೇ ಎಲೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡದೇ ಇರುವಷ್ಟು ಸಣ್ಣತನ ನನಗಿಲ್ಲ ಪಾರ್ವತಿ. ಆದರೆ ಇದಕ್ಕೂ ಮುಂಚೆ ಯಾವ ಹುಡುಗಿ ಜೊತೆ ಕೂತ್ಕೊಂಡು ಈ ಥರ ತಿಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ಸಂಕೋಚ ಆಯಿತು ಅಷ್ಟೆ. ಪಾರ್ವತಿ, ಬೇರೆಯಾಗಿದ್ದ ಪ್ರಸಾದ ಒಂದೇ ಆಗಿರೋ ಅರ್ಥ ಏನು ಹೇಳು? ಏನು? ನಾವಿಬ್ರು ಈ ಪ್ರಸಾದದ ತರ ಒಟ್ಟಿಗೆ ಇರಬೇಕು ಅಂತ. ನಿಮ್ ಜೊತೆ ಬರೀ ಈ ಜನ್ಮ ಮಾತ್ರ ಅಲ್ಲ, ಏಳೇಳು ಜನ್ಮದಲ್ಲೂ ಒಟ್ಟಿಗೆ ಇರ್ತೀನಿ ಯಜಮಾನ್ರೆ. ಪಾರ್ವತಿ, ದೇವ್ರ ಪ್ರಸಾದ ಎಲ್ಲೇ ತಿಂದ್ರು ಒಳ್ಳೆ ಅಮೃತ ತರ ಇರುತ್ತೆ. ರೂ ಪಾರ್ವತಿ ಬಂದಿರೋದು ಇದೇ ದೇವಸ್ಥಾನ ಅನ್ಸುತ್ತೆ. ಬ್ರೊ
ಏನಾಯ್ತು ಯಜಮಾನ್ರೆ? ಪಾರ್ವತಿ, ಪ್ರೀತು ಗಾಬರಿ ನನ್ನ ಕರೆದಾಗಾಯ್ತು. ಇಲ್ವಲ್ಲ, ನೀವೇ ಹೇಳಿದ್ರಿ ತಾನೆ ಚಿಕ್ಕೇಶ್ ಮನ್ರು ಅವ್ರ ಸ್ನೇಹಿತರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಅವ್ರು ಇಲ್ಲಿಗೆ ಬರೋದಿದ್ದರೆ ನಿಮಗೆ ಫೋನ್ ಮಾಡ್ತಿದ್ರಲ್ವಾ? ಇಲ್ಲ ಪಾರ್ವತಿ, ಯಾಕೋ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಪ್ರೀತು ಇಲ್ಲೇ ಇದ್ದಾನೆ ಅಂತ. ಒಂದು ನಿಮಿಷ, ನಾನು ನೋಡ್ಕೊಂಬರ್ತೀನಿ. ಯಜಮಾನ್ರೆ, ಅರ್ಚಕ್ರ ಹೇಳಿದ್ದನ್ನು ಮರ್ತುಬಿಟ್ರ? ದೇವ್ರ ಹರಕೆ ತೀರಿಸೋವಾಗ ಕೆಟ್ಟ ಶಕ್ತಿಗಳು ವಿಘ್ನ ಮಾಡುತ್ತಂತೆ, ಇದು ಹಾಗೆ ಆಗಿರ್ಬೋದಲ್ವಾ? ದಯವಿಟ್ಟು ಅವ್ರು ಕೊಟ್ಟಿರೋ ಪ್ರಸಾದನ ಮುಗಿಸೋಣ. ತಿನ್ನಿ ಯಜಮಾನ್ರೆ. ಒಂದ್ ವೇಳೆ ಅರ್ಚಕರು ಅರಸನ್ ಕೋಟೆ ಕಂಟಕ ಇದೆ ಅಂತ ಹೇಳಿದ್ದು ಚಿಕ್ಕೇಶ್ಮಾನ್ರ ವಿಷಯಕ್ಕೇನಾ? ಆ ಕಂಟಕ ಚಿಕ್ಕೇಶ್ಮಾನ್ರಿಗೆ ಎದುರಾಗಿರ್ಬೋದಾ? ಹಾಗಾದ್ರೆ ಯಜಮಾನ್ರ ಮನ್ಸಿಗೆ ಅನ್ನಿಸ್ದ ಹಾಗೆ ಅವ್ರು ಇಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರೂ ಬಂದಿರ್ಬೋದಾ? ಪ್ರಸಾದದಿಂದ ಹೋಗಿ. ಏನ್ ಹೇಳ್ತಾ ಇದ್ಯಾ ಪಾರ್ವತಿ? ನನ್ನ ತಮ್ಮನ ರೌಡಿಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನನ್ನ ಪ್ರಸಾದ ತಿನ್ಕೊಂಡ್ ಕೂತ್ಕೊಳ್ಳ. ಪ್ರೀತು ಏನೋ ತೊಂದರೆ ಆಗಿದೆ. ಏನು ಆಗಲ್ಲ, ಸಮಾಧಾನ ಮಾಡ್ಕೊ. ಜನನಿ ಹೋಗಮ್ಮ, ಒಂದು ಗ್ಲಾಸ್ ನೀರು ತಗೊಂಡ್ ಬಾ. ಕಲ್ಪನೆ ಅಲ್ಲ ರಘು, ನಂಗೆ ನಿಜವಾಗ್ಲೂ ಅನ್ನಿಸ್ತಿದೆ ಪ್ರೀತುಗೆ ಏನೋ ಅಪಾಯ ಆಗಿದೆ. ನಂಗೆ ಏನಾಗಲ್ಲ, ಸಮಾಧಾನ ಮಾಡ್ಕೊ ಬಾ ನೀನು. ಹಾ
ಗೊತ್ತಿಲ್ಲ ಬ್ರೋ, ಒಂದ್ ಸಣ್ಣ ಕಿರಿಕ ಆಯ್ತು, ಮನೆಗೋದ್ಮೇಲೆ ಹೇಳ್ತೀನಿ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನಗಳು ಅಂತಾರೆ, ಅದು ನಿಜ ಆಯ್ತು. ಆದ್ರೂ ಅದನ್ನೆಲ್ಲ ಜಯಿಸಿ ವ್ರತನ ಪೂರೈಸಿದ್ದೀರಿ. ಆದ್ರೆ ಇದು ಇಲ್ಲಿಗೆ ಮುಗೀತು ಅನ್ಕೋಬೇಡಿ, ಇನ್ನೂ ಈ ರಥದ ಒಂದು ಕೆಲಸ ಬಾಕಿ ಇದೆ. ಚಕ್ರ ತಗೊಮ್ಮ, ಇದು ದೇವರ ದೀಪದ ಉರಿಸಿದ ಎಣ್ಣೆ. ಇದನ್ನ ಅರಸನ ಕೋಟೆಯಲ್ಲಿ ನಂದಾ ದೀಪಕ್ಕೆ ಹಾಕಿ ನೀವಿಬ್ರು ಜೊತೆಯಲ್ಲಿ ಹಚ್ಚಬೇಕು.